ನಾವ್ ಫ್ರೆಂಡ್ಸ್ ಸೆಟಲ್ ಇದ್ದಾಗ ಒಂದ್ ಗಾದೆ ಹೇಳ್ತೀನಿ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರ್ ತುಂಬಾ ತುಪ್ಪ ಕಲದ್ರಂತೆ. ಆ ಗಾದೆನ್ ಕೇಳಿದ ತಕ್ಷಣ ಯಾರ್ ನೆನ್ಪಾಗ್ತಾರೆ, ಯಾಕೆ ನೆನ್ಪಾಗ್ತಾರೆ ಅಂತ. ಇಟ್ಸ್ ಲೈಕ್ ಅ ಫನ್ ಗೇಮ್ ಬಿಟ್ವೀನ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಡಿಪ್ಲೊಮ್ಯಾಟಿಕ್ ಆಗಿ ಇರ್ಬೇಡ ಅಂದ್ಲು, ಸೊ ಬೇರೆ ಯಾರು ಹೆಸರಲ್ಲಿ ಒಡಿಸ್ಕೊಳ್ಬೋದು. ನನ್ ಪ್ರಶ್ನೆ ಅಲ್ಲ ಇದು, ಡಿಪ್ಲೊಮ್ಯಾಟಿಕ್ ಅಲ್ಲಿ ನಂಗೆ ಯಾವ ಹೆಸರು ಬರ್ತಿಲ್ಲ, ಲೈಕ್ ಅದಕ್ಕೆ ಕರೆಕ್ಟ್ ಆಗಿರುವಂತದ್ದು. ಯೂಶ್ವಲಿ ನಾವು ಶೂಟ್ ಮಾಡಬೇಕಾದ್ರೆ ಪ್ರತಿ ಶಾಟ್ ಮಧ್ಯೆ ಒಂದು ಸ್ವಲ್ಪ ಟೈಮ್ ಇರುತ್ತೆ. ಹೇಗಪ್ಪ ಟೈಮ್ ಕಿಲ್ ಮಾಡೋದು, ಏನು ಮಾಡೋದು ಅಂದರೆ, ಕೆಲವು ಸತಿ ಯುನೋ ವಿ ಆರ್ ಐದು ರೀಡಿಂಗ್ ಬುಕ್ಸ್ ಇಲ್ಲ ಮಾತಾಡ್ತಿರ್ತೀವಿ, ಏನೋ ಚಾಟ್ ಮಾಡ್ತಿರ್ತೀವಿ. ನಾವು ಫ್ರೆಂಡ್ಸ್ ಸೆಟಲ್ ಇದ್ದಾಗ ವಿ ಟ್ರೈ ಟು ಡೂ ಸಮ್ ನ್ಯೂ ಥಿಂಗ್ಸ್. ಸೊ ನಾನು ಪನ್ನಾ ಮತ್ತು ಪ್ರಜ್ವಲ್ ಮೂರು ಜನ ಈ ಸಿನಿಮಾ, ಐ ಮೀನ್ ದಿಸ್ ಇಸ್ ಆರ್ ಫಿಲ್ಮ್, ನಮ್ಮ ಸೆಟ್ಟಲ್ಲಿ ಹೇಗೆ ಟೈಮ್ ಕಿಲ್ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ, ಒಂದು ವಿ ವರ್ ಪ್ಲೇಯಿಂಗ್ ಟ್ರೂತ್ ಆರ್ ಡೇರ್, ಅದು ಬಿಟ್ಟು ವಿಲ್ ಡೂ ಸಮಥಿಂಗ್ ಮೋರ್ ನಮ್ಮತನ ಇರಲಿ ಅನ್ನೋದಕ್ಕೆ ಈಗ ಗಾದೆಗಳು ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ಗಾದೆಗಳು ಡಿಸ್ಕಸ್ ಮಾಡುವಾಗ ಆ ಗೇಮ್ನ ರೂಲ್ ಏನಂದರೆ, ಒಂದು ಗಾದೆ ಹೇಳ್ತೀನಿ, ಸೊ ಆ ಗಾದೆನ ಕೇಳಿದ ತಕ್ಷಣ ಯಾರು ನೆನಪಾಗ್ತಾರೆ, ಯಾಕೆ ನೆನಪಾಗ್ತಾರೆ ಅಂತ. ಇಟ್ಸ್ ಲೈಕ್ ಅ ಫನ್ ಗೇಮ್ ಬಿಟ್ವೀನ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಮೊದಲನೇ ಗಾದೆ, ಸಂಕಟ ಬಂದಾಗ ವೆಂಕಟರಮಣ. ಪ್ರತಿಯೊಬ್ಬ ಮನುಷ್ಯನ ಹಾಗೆ ಅನ್ಸುತ್ತೆ, ನಾವು ಜಾಸ್ತಿ ಸಂಕಟ ಬಂದಾಗಲೇ ನಾವು ವೆಂಕಟರಮಣ ನೆನೆಸ್ಕೊಳ್ಳೋದು. ಆಕ್ಚುಲಿ ಎಲ್ಲರೂ ಅಷ್ಟೇ, ಎಲ್ಲರೂ ಕಷ್ಟ ಬಂದಾಗ ಓಡೋಗ್ತೀವಿ ದೇವ್ರ ಮನೆಗೆ ದೇವಸ್ಥಾನಕ್ಕೆ ಅಂತ, ಆರಾಮಾಗಿದ್ದಾಗ ಮರ್ತು ಹೋಗ್ತಾರೆ. ಸೊ ಯಾವಾಗಲೂ ವೆಂಕಟರಮಣ ನೆನೆಸ್ಕೋಬೇಕು. ಮುಟ್ಟಿದ್ರೆ ಮುನಿ, ಯಾರು ನೆನಪಾಗ್ತದೆ ನಿಮಗೆ ಮುಟ್ಟಿದ್ರೆ ಮುನಿ ಅಂದಿದ ತಕ್ಷಣ? ನೀನು ಮುಟ್ಟಿದ್ರೆ ವಿಶಾಲ್. ಸೊ ವಿಶಾಲ್ ಯಾರಂದರೆ ನಮ್ಮ ಈ ಸಿನಿಮಾದ ಡೈರೆಕ್ಟರ್ ವಿಶಾಲ್ ಆತ್ರೇಯ. ನನಗೂ ವಿಶಾಲ್ಗೂ ಯಾವಾಗಲೂ ಜಗಳ ನಡೀತಿರುತ್ತೆ. ಕೊನೆಯ ಗಾದೆ, ಆರು ಕೊಟ್ಟರೆ ಅತ್ತೆ ಕಡೆ, ಮೂರು ಕೊಟ್ಟರೆ ಸೊಸೆ ಕಡೆ. ಗಾದೆ ಮಜವಾಗಿದೆ, ಯಾರು ನೆನಪಾಗ್ತದೆ? ನೀನು ಯಾರು 100% ನೆನಪಾದರೂ ಗಾದೆ ಮಜವಾಗಿತ್ತು. ಅದಕ್ಕೆ ನೀನು ಡಿಪ್ಲೊಮ್ಯಾಟಿಕ್ ಆಗೆಲ್ಲ ಉತ್ತರ ಕೊಡಬಾರ್ದು. ನಾನು ಯಾವಾಗಲೂ ಹಂಗೆ ಅಂತ ನಿಮ್ಗೆ ಗೊತ್ತಲ್ವಾ, ಯೋಚನೆ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ಅಲ್ಲಿ ನೋ ಡಿಪ್ಲೊಮಸಿ, ನೋ ಡಿಪ್ಲೊಮಸಿ ಅಟ್ ಆಲ್, ಬಟ್ ನಾನು ಮಾತಾಡಲ್ಲ ಹಾಗಾದ್ರೆ ಬೇರೆ. ನನ್ನ ಯೂಟ್ಯೂಬ್ ಚಾನಲ್ ಇಸ್ ಲೈಕ್ ಮೀ. ಓಕೆ, ಆರು ಕೊಟ್ಟರೆ ಅತ್ತೆ ಕಡೆ, ಮೂರು ಕೊಟ್ಟರೆ ಸೊಸೆ ಕಡೆ. ಆರು ಕೊಟ್ಟರೆ ಅತ್ತೆ ಕಡೆ, ಮೂರು ಕೊಟ್ಟರೆ ಸೊಸೆ ಕಡೆ. ನಾನೇ ಪನಗ ಕೇಳಿಸ್ಕೊಂಡಿ ಜನ ಇಲ್ವ ಅಂತ ಕೇಳ್ತೀನಿ. ಆರು ಕೊಟ್ಟರೆ ಅತ್ತೆ ಕಡೆ, ಮೂರು ಕೊಟ್ಟರೆ ಸೊಸೆ ಕಡೆ, ಯಾರು ಅಂದ್ರೆ ನಾನು ಅಂದೆ. ಡಿಪ್ಲೊಮ್ಯಾಟಿಕ್ ಆಗಿ ಇರ್ಬೇಡ ಅಂದ್ಲು, ಸೊ ಬೇರೆ ಯಾರು ಹೆಸರಲ್ಲಿ ಒಡಿಸ್ಕೊಳ್ಬೋದು. ಅಲ್ಲಿ ಇನ್ನೊಂದು ಲೆವೆಲ್ ಆಫ್ ಡಿಪ್ಲೊಮಸಿ ನಿಂದು. ಓಕೆ, ಈ ಆಟನ ತುಂಬಾ ಚೆನ್ನಾಗಿ ಆಡಿದ್ದೀರಾ, ಥ್ಯಾಂಕ್ ಯು. ನಿಮ್ಮ ಮುಂದಿನ ಕಂಟೆಸ್ಟ್ ಬಹುಮಾನ ಇಲ್ವಾ? ಕೊಡ್ತೀನಿ ಬಹುಮಾನ, ಕೊಡ್ತೀನಿ. ಈಗ ಪನ್ನ ಪನ್ನ ಪನ್ನ, ನಿನ್ನ ಮೊದಲನೇ ಗಾದೆ ನಿನಗೆ ಯಾರು ನೆನಪಾಗ್ತಾರೆ? ಓಕೆ, ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ, ನಮ್ಮ ತಂದೆ ಇಸ್ ಅ ವರ್ಕಾಹಾಲಿಕ್. ಇದಕ್ಕೆ ಎಕ್ಸ್ಪ್ಲನೇಷನ್ ಏ ಬೇಡ, ಐ ಥಿಂಕ್ ದ ನೇಮ್ ಇಸ್ ಎನಫ್ ಅಷ್ಟೇ. ಇನ್ನು ಒಂದೇ ಕೇಳಿದ್ರೆ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರ್ ತುಂಬಾ ತುಪ್ಪ ಕಲದ್ರಂತೆ. ಆಕ್ಚುಲಿ ಇದನ್ನ ನಮ್ಮೂರ್ ಜನ ಕೇಳ್ಕೊಂತೀನಿ ನಾನು. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡಿದೀವಿ ಆಯ್ತಾ, ನಾನು ನಿಮ್ಮಿಬ್ಬರಂತ ಇಬ್ಬರು ಒಳ್ಳೆ ನಟರ್ನ ಇಟ್ಕೊಂಡಿದ್ದೀನಿ, ನೀವಿಬ್ಬರು ಒಂದು ಒಳ್ಳೆ ಡೈರೆಕ್ಟ್ ಇಟ್ಕೊಂಡಿದ್ದೀರ, ಬಟ್ ತುಪ್ಪ ಕೂರೆಲ್ಲ ಅಲ್ಲಿತಾ ಇರ್ತೀವಿ ಅಂತ. ಈಗ ನಿರ್ಮಾಪಕ ಬೇರೆ ಬಂದಿದ್ದಾರೆ, ಸೊ ಎಲ್ಲ ಇಲ್ಲೇ ಇದ್ದೀವಿ. ನೀನು ಪಾಲಿಟಿಷಿಯನ್ ಆಗ್ಬಿಡಪ್ಪ ನೀನು. ವೆರಿ ಗುಡ್, ಸೂಪರ್ ಆನ್ಸರ್. ಓಕೆ, ನಿನ್ನ ಮೂರನೇ ಪ್ರಶ್ನೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ನಿಂಗೆ ಯಾರು ನೆನಪಾಗ್ತಾರೆ ಪನ್ನ? ದಟ್ ಇಸ್ ರೈಮಿಂಗ್. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ನಿನಗೆ ಯಾರು ನೆನಪಾಗ್ತಾರೆ ಪನ್ನ? ನಾನೇ ನೆನಪಾಗ್ತೀನಿ ಅನ್ಸುತ್ತೆ. ಹೌದಾ? ಓಕೆ, ನಿಮ್ಮ ಕಡೆಯ ಪ್ರಶ್ನೆ ಬರ್ತಾ ಬರ್ತು. ಪ್ಲೀಸ್ ಡೂ ದಿ ಆನರ್ಸ್. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಂತೆ.
ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು. ನನ್ನ ಫ್ರೆಂಡ್ ಚಂದ್ರ ಬಗ್ಗೆ ಹೇಳ್ತೀನಿ ನಾನು. ಏನಕ್ಕೆ ಚಂದ್ರನ ಬಗ್ಗೆ? ರಾಯರ್ ಕುದುರೆ ಕತ್ತೆ ಆಗ್ತಾ ಬರ್ತಾನೆ ಅಂತ. ಕತ್ತೆಗೆ ಏನು ಗೊತ್ತ? ಕಸ್ತೂರಿ ವಾಸನೆ ಗೊತ್ತಾಯ್ತಾ? ಡಿಜೆ ನಿನಗೆ ಹೇಳ್ತಿರೋದು ಪನ್ನ, ನಿನಗೆ ಹೇಳ್ತಿರೋದು ಹೇಳು. ಕತ್ತೆಗೆ ಏನು ಗೊತ್ತ? ಕಸ್ತೂರಿ ವಾಸನೆ ಯಾರು ನೆನಪಾಗ್ತಾರೆ ಅಂತನ? ಹಾಂ, ಇದು ಕಷ್ಟ ಇದೆ. ಕೇಳಿದ್ದು ವಿಡಿಯೋ ಎಲ್ಲ ಮಾಡ್ಕೊಟ್ಟಿದ್ದೀನಿ, ನನ್ನ ಹೆಸರು ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ನಿನ್ ಕತ್ತೆ ಅಲ್ಲ ಬಿಡು, ನೀನು ನಿನ್ ಕುದುರೆ, ನೀನು ಓಡೋ ಕುದುರೆ ನೀನು. ಆಕ್ಚುಲಿ ನಂಗೆ ಯಾರು ನೆನಪಾಗ್ತಿಲ್ಲ ಕತ್ತೆಗೆ ಏನು ಗೊತ್ತು ಕಸ್ತೂರಿ ವಾಸನೆ ಅಂದ್ರೆ. ನನ್ನ ಪ್ರಶ್ನೆ ಅಲ್ಲ ಇದು, ಡಿಪ್ಲೊಮ್ಯಾಟಿಕ್ ಆಗಿರ್ಬೇಡ ಅಂತ. ಡಿಪ್ಲೊಮ್ಯಾಟಿಕ್ ಅಲ್ಲ, ನಂಗೆ ಯಾವ ಹೆಸರು ಬರ್ತಿಲ್ಲ ಲೈಕ್ ಅದಕ್ಕೆ ಕರೆಕ್ಟ್ ಆಗಿರುವಂಥದ್ದು. ನಂಗೆ ಹೆಸರೇ ಗೊತ್ತಾಗ್ತಿಲ್ಲ, ನಿಜ ಗೊತ್ತಾಗ್ತಿಲ್ಲ. ಅದು ಆ ಒಂದು ಸ್ಮೈಲ್ ಇಟ್ಕೋಬೇಡ ನೀನು, ಐ ನೋ, ಬಟ್ ನಂಗೆ ಯಾರು ನೆನಪಾಗ್ತಾ ಇಲ್ಲ. ವಿಶಾಲ್ ಎಲ್ಲದಕ್ಕೂ ವಿಶಾಲ್ 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 ಏನ್ ಮಾಡ್ಲಿ, ಅವನ್ ಗಾದೆಗೆ ಅಂತಾನೆ ವಿಶಾಲ್ ಸೃಷ್ಟಿ ಆಗಿರೋದು ಇಂಥ ಗಾದೆಗಳಿಗೆ. ಅವನು ಗೊತ್ತು ಪರಿಮಳ, ಅದಕ್ಕೆ ನೀನು ಕಾಸ್ಟ್ ಮಾಡಿರೋದು. ನನ್ನ ಕಾಸ್ ಮಾಡಿದ ಮೇಲೇನೆ ಗೊತ್ತಾಗಿದ್ದು. ಆಮೇಲೆ ನಾನು ಹೇಳಿದೆ ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ. ಮಾತೇ ಇಲ್ಲ, ಬರ್ತೀನಿ.